ನಮಸ್ಕಾರ ಸ್ನೇಹಿತರೆ ಇವತ್ತು ಹದಿನಾರನೇ ವಿಡಿಯೋ ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿನ್ನೆ ಹದಿನೈದನೇ ವಿಡಿಯೋದಲ್ಲಿ ನಾವು ಋಷಭ ಲಗ್ನದಲ್ಲಿ ಯೋಗಕಾರಕ ಮಾರಕ ಹಾಗೂ ಸಮಗ್ರಹಗಳನ್ನು ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಹಾಗೆಯೇ ನಿನ್ನೆ ವಿಡಿಯೋದಲ್ಲಿ ಮೇಷ ಲಗ್ನದಲ್ಲಿ ಯೋಗಕಾರಕ ಮಾರಕ ಗ್ರಹ ಮತ್ತು ಸಮಗ್ರಹಗಳ ಪ್ರಾಕ್ಟಿಕಲ್ ಆಗಿ ನಾವು ಜಾತಕದಲ್ಲಿ ತಿಳ್ಕೊಂಡ್ವಿ ಸೊ ಇವತ್ತು ವೃಷಭ ಲಗ್ನದಲ್ಲಿ ಯೋಗಕಾರಕ ಮಾರಕ ಸಮಗ್ರಹಗಳ ವಿಚಾರವನ್ನ ಪ್ರಾಕ್ಟಿಕಲ್ ಆಗಿ ಜಾತಕದಲ್ಲಿ ನೋಡೋಣ ಅಲ್ವಾ ಸ್ನೇಹಿತರೆ ಅದು ಯೋಗಕಾರಕ ಗ್ರಹ ಯೋಗಕಾರಕವಾಗೇ ಇದೆಯೇ ಫಲ ಕೊಡ್ತಿದೆಯೋ ಅಥವಾ ನೆಗೆಟಿವ್ ಫಲ ಕೊಡ್ತಿದೆಯೋ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದರ ಯಾವುದೇ ಗ್ರಹಗಳು ಅದರ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಅದರ ಸ್ಥಿತಿಗತಿ ಮತ್ತು ಅದು ಎಲ್ಲಿ ಕೂತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಜಾತಕದಲ್ಲಿ ಈಗ ನಾವು ತಿಳ್ಕೊಳ್ಳೋಣ ಪ್ರಾಕ್ಟಿಕಲ್ ಆಗಿ ಒಂದು ಇನ್ಫಾರ್ಮೇಶನ್ ಒಬ್ರು ಪ್ರಶ್ನೆ ಕೇಳಿದ್ರು ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥ ಈ ಸಾಫ್ಟ್ವೇರ್ ಯಾವುದು ಅಂತ ಇದು ಪರಾಶರ ಲೈಟ್ ವರ್ಷನ್ ನೈನ್ ಇದು ಲೇಟೆಸ್ಟ್ ವರ್ಷನ್ನು ಇದು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಹೋಗಿ ಪರಾಶರ ಲೈಟ್ ಅಂತ ಕೊಟ್ಟರೆ ಅದು ಪರಾಶರ ಅದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸ್ನೇಹಿತರೆ ಗೊತ್ತಾಯ್ತಲ್ಲ ಸೊ ಬನ್ನಿ ಹಾಗಿದ್ರೆ ಈಗ ಎಕ್ಸಾಂಪಲ್ ನೋಡೋಣ ಈಗ ನಾನು ನಿಮಗೆ ತೋರಿಸ್ತಾ ಇರತಕ್ಕಂತಹ ಎಕ್ಸಾಂಪಲ್ ಅಲ್ಲಿ ಇದು ಋಷಭ ಲಗ್ನದ ಕುಂಡಲಿ ಇದು ಹೇಗೆ ಗೊತ್ತಾಗುತ್ತೆ ಋಷಭ ಲಗ್ನ ಅಂತ ಋಷಭದಲ್ಲಿ ಎ ಎಸ್ ಅಂತ ಅಲ್ಲಿ ಬರೆದಿದೆ ಕನ್ನಡದಲ್ಲಿ ಲಗ್ನ ಅಂತ ಬರೆದಿರುತ್ತೆ ಕನ್ನಡ ಜಾತಕದ ಆದ್ರೆ ನಿಮ್ಮ ಜಾತಕದಲ್ಲಿ ಅದನ್ನು ನೋಡ್ಕೊಳ್ಳಿ ಹಾಗೇನೆ ಈಗ ಮೊದಲು ಋಷಭ ಲಗ್ನಕ್ಕೆ ಮಿತ್ರ ಗ್ರಹಗಳ ಯೋಗಕಾರಕ ಗ್ರಹಗಳ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋಣ ಸೊ ನಾನು ನಿಮ್ಗೆ ಏನು ಹೇಳಿದ್ದೆ ಋಷಭದಲ್ಲಿ ಶುಕ್ರ ಬುಧ ಶನಿ ಇವರು ಮೂರು ಜನ ಯೋಗಕಾರಕರು ಈಗ ಋಷುಭ ಲಗ್ನಕ್ಕೆ ಶುಕ್ರನೇ ಲಗ್ನಾಧಿಪತಿ ಆಗೋದ್ರಿಂದ ಅವನು ಯಾವಾಗಲೂ ಯೋಗಕಾರಕನಾಗೆ ಇರ್ತಾನೆ ಆದರೆ ಅವನ ಸ್ಥಿತಿಗತಿ ಇಂಪಾರ್ಟೆಂಟು ಅಂತ ಹೇಳಿದ್ದೆ ಈಗ ಲಗ್ನಾಧಿಪತಿ ಶುಕ್ರ ಈ ಜಾತಕದಲ್ಲಿ ಎಲ್ಲಿದ್ದಾನೆ ನೋಡಿ ತುಲಾದಲ್ಲಿದ್ದಾನೆ ಅದು ಕೂಡ ಶುಕ್ರನ ಮನೆ ಅಲ್ವಾ ಮೂಲ ತ್ರಿಕೋನ ಸ್ಥಾನದಲ್ಲಿ ಶುಕ್ರನ ಜಾಗದಲ್ಲೇ ಇದ್ದಾನೆ ಅವನು ಇನ್ನೊಂದನೇ ಮನೆಯಲ್ಲಿ ಇದ್ದಾನೆ ಆವಾಗ ಲಗ್ನದಿಂದ ಏನಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲಿಗೆ ಲಗ್ನಾಧಿಪತಿ ಆರನೇ ಮನೆ ರೋಗಗ್ರಸ್ತ ಮನೆಯಲ್ಲಿ ಬಂದು ಕೂತ ಅಂದಾಗ ಅಲ್ಲಿಗೆ ಈ ಜಾತಕನ ದೇಹ ತನು ಅಧಿಪತಿ ತನು ಭಾಗದ ಅಧಿಪತಿ ಒಂದನೇ ಮನೆಯ ಅಧಿಪತಿ ಅವನು ಆರನೇ ಮನೆಗೆ ಕೂತಾಗ ರೋಗಗ್ರಸ್ತ ಮನೆಯಲ್ಲಿ ಬಂದು ಕೂತಾಗ ಲಗ್ನಾಧಿಪತಿಗೆ ರೋಗಗ್ರಸ್ತ ಆಗ್ತಾನೆ ಆ ವ್ಯಕ್ತಿಗೆ ದೇಹದಲ್ಲಿ ರೋಗಗಳು ಕಾಮನ್ ಆಗಿರುತ್ತೆ ಸಹಜವಾಗಿರುತ್ತೆ ಬಟ್ ಬಟ್ ಇದು ಆದರೆ ಈ ಶುಕ್ರ ಆ ಒಂದು ಫಲವನ್ನು ಕೊಡೋದಕ್ಕೆ ಅವನಲ್ಲಿ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕಲ್ವಾ ನಾವೀಗ ಹೇಗೆ ನೋಡೋದು ನಿಮ್ಗೆ ಗೊತ್ತಿದೆ ಶುಕ್ರ ಸ್ವಗ್ರಹದಲ್ಲಿದ್ದಾನೆ ಆರನೇ ಮನೆಯಲ್ಲಿ ಸೊ ತನ್ನ ಸ್ವಗ್ರಹದಲ್ಲಿ ಸ್ವಂತ ಮನೆಯಲ್ಲಿದ್ದಾಗ ಶುಕ್ರ ಸ್ವಲ್ಪ ಅವನಿಗೆ ಬಲ ಬರುತ್ತೆ ಸ್ಟ್ರಾಂಗ್ ಆಗ್ತಾನೆ ಹಾಗೆ ಡಿಗ್ರಿ ವೈಸ್ ನೀವು ನೋಡಿದಾಗ ಹತ್ತೊಂಬತ್ತು ಡಿಗ್ರಿ ಮೂವತ್ತೈದು ನಿಮಿಷದಲ್ಲಿದ್ದಾನೆ ಸೊ ಡಿಗ್ರಿ ವೈಸು ಬಲವಾಗಿದ್ದಾನೆ ಹಾಗೆ ಸೂರ್ಯನಿಂದ ಎಲ್ಲೂ ಅಷ್ಟನಾಗಿಲ್ಲ ಹಾಗೂ ಇದು ಅವನ ನೀಚರಾಶಿ ಅಲ್ಲ ಅಲ್ವಾ ಸ್ನೇಹಿತರೆ ಸೊ ಇದರ ಅರ್ಥ ಏನಾಯ್ತು ಈಗ ಆರನೇ ಮನೆಯ ಅಧಿಪತಿ ಆರನೇ ಮನೆಯಲ್ಲೇ ಸ್ವಗ್ರಹದಲ್ಲೇ ಇರೋದರಿಂದ ಸ್ಟ್ರಾಂಗ್ ಆಗಿದ್ದಾನೆ ಇವನು ಒಂದನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಕೂತಿರೋದ್ರಿಂದ ಸ್ವಗ್ರಹದಲ್ಲಿ ಕೂತಿರೋದ್ರಿಂದ ಶುಕ್ರ ಸ್ಟ್ರಾಂಗ್ ಆಗಿರೋದ್ರಿಂದ ಈ ವ್ಯಕ್ತಿಯ ದೇಹ ಮೇಲೆ ನೋಡಲಿಕ್ಕೆ ಎಷ್ಟೇ ಸುಲ್ರೂಪಿಯಾಗಿ ಚೆನ್ನಾಗಿ ಕಂಡರೂ ಆಂತರಿಕವಾಗಿ ಅವನು ದೇಹದಲ್ಲಿ ಸ್ವಲ್ಪ ವೀಕ್ ಇದ್ದೇ ಇರ್ತಾನೆ ಅವನಿಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಿರತ್ತೆ ಅದು ಕೂಡ ವಿಶೇಷವಾಗಿ ಅವು ಯಾವಾಗ ಅಂದರೆ ಶುಕ್ರನ ದಶಾಭುಕ್ತಿ ನಡೆಯೋವಾಗ ಅಥವಾ ಯಾವುದೇ ದಶದಲ್ಲಿ ಭುಕ್ತಿ ಶುಕ್ರ ಬಂದಾಗ ಶುಕ್ರನು ಭುಕ್ತಿ ಬಂದಾಗ ಈತನಿಗೆ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಬರುತ್ತವೆ ಅರ್ಥ ಆಯ್ತಲ್ಲ ನಾನು ನಿನ್ನೆ ಹೇಳಿರೋ ಮೇಷಲಗ್ನದಲ್ಲಿ ಹೇಳೋವಾಗ ನಾನು ಹೇಳಿದ್ದೆ ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲೇ ಇದ್ದರೆ ಅದು ಒಂದು ರಾಜಯೋಗ ಕ್ರಿಯೇಟ್ ಮಾಡುತ್ತೆ ಅಂತ ಹಾಗೂ ನಾನು ಅದನ್ನು ಬಿಡಿಸಿ ಕೂಡ ಹಿಂದಿನ ಜ ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ಆದರೂ ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಈಗ ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲೇ ಇದ್ದರೆ ಸ್ವಗ್ರಹಿ ತನ್ನ ಸ್ವಂತ ಮನೆಯಲ್ಲಿದ್ದಾಗ ಆಗುತ್ತೆ ಹೊರತು ಇವನು ವಿಪರೀತ ರಾಜಯೋಗವನ್ನು ಕ್ರಿಯೇಟ್ ಮಾಡೋದಿಲ್ಲ ದುಸ್ತಾನಾಧಿಪತಿ ದುಸ್ಥಾನದಲ್ಲೇ ಅಂದ್ರೆ ನಾನು ಹೇಳಿದ ಅರ್ಥ ಏನು ಅಂದರೆ ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲೇ ಇದ್ದರೆ ಅದು ಯೋಗ ಕ್ರಿಯೇಟ್ ಆಗಲ್ಲ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಇರಬೇಕು ಅಥವಾ ಎಂಟನೇ ಮನೆ ಅಧಿಪತಿ ಆರು ಅಥವಾ ಹನ್ನೆರಡರಲ್ಲಿರಬೇಕು ಅಥವಾ ಹನ್ನೆರಡನೇ ಮನೆ ಅಧಿಪತಿ ಎಂಟು ಅಥವಾ ಇರಬೇಕು ಅರ್ಥ ಆಯ್ತಲ್ಲ ತನ್ನದೇ ಮನೆಯಲ್ಲಿ ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲೇ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲೇ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲೇ ಇದ್ದರೆ ಈ ವಿಪರೀತ ರಾಜಯೋಗ ಕ್ರಿಯೇಟ್ ಆಗಲ್ಲ ರೂಪುಗೊಳ್ಳಲ್ಲ ಅರ್ಥ ಆಯಿತು ಸ್ನೇಹಿತರೆ ಎಕ್ಸ್ಚೇಂಜ್ ಆಗಬೇಕು ಅರ್ಥ ಆಯ್ತಲ್ಲ ಆರು ಆರನೇ ಮನೆ ಅಧಿಪತಿ ಎಂಟು ಅಥವಾ ಹನ್ನೆರಡು ಎಂಟನೇ ಮನೆ ಅಧಿಪತಿ ಆರು ಅಥವಾ ಹನ್ನೆರಡು ಹನ್ನೆರಡನೇ ಮನೆ ಅಧಿಪತಿ ಎಂಟು ಅಥವಾ ಆರು ಈ ಯಾವುದಾದ್ರೂ ಕಾಂಬಿನೇಷನ್ನಲ್ಲಿ ಇದ್ದರೆ ಮಾತ್ರ ಅದು ವಿಪರೀತ ರಾಜಯೋಗವನ್ನು ಮಾಡುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಈಗ ಶುಕ್ರಂದು ನೋಡಾಯ್ತು ನೆಕ್ಸ್ಟು ಬುಧ ಅಲ್ವಾ ಬುಧನಿಗೆ ಇದರಲ್ಲಿ ಸ ಎರಡನೇ ಮನೆ ಅಧಿಪತಿ ಹಾಗೂ ಪಂಚಮದ ಅಧಿಪತಿ ಪಂಚಮ ಕೇಂದ್ರ ಸ್ಥಾನ ಆದ್ದರಿಂದ ಬಹಳ ಒಳ್ಳೆಯ ಸ್ಥಾನ ಸಿಕ್ಕಿದೆ ಇವನು ಯೋಗಕಾರಕನಾಗ್ತಾನೆ ಹಾಗೆ ಪಂಚಮಾಧಿಪತಿ ಹೋಗಿ ಎಲ್ಲಿ ಕೂತಿದ್ದಾನೆ ಇಲ್ಲಿ ಅಷ್ಟಮದಲ್ಲಿ ಕೂತಿದ್ದಾನೆ ಎಂಟನೇ ಮನೆಯಲ್ಲಿ ಕೂತಿದ್ದಾನೆ ಏನು ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡನೇ ಮನೆಯ ಅಧಿಪತಿ ಮತ್ತು ಐದನೇ ಮನೆಯ ಅಧಿಪತಿ ಹೋಗಿ ಎಂಟನೇ ಮನೆಯಲ್ಲಿ ಕೂತಿದ್ದಾನೆ ಅದರ ಅರ್ಥ ಏನು ಎರಡು ಮತ್ತು ಐದನೇ ಮನೆಯ ಅಧಿಪತಿ ದುಸ್ಥಾನದಲ್ಲಿ ಸ್ಥಿತವಾಗಿರೋದರಿಂದ ಈ ಮನೆಯ ಪವರು ಕಡಿಮೆ ಆಯಿತು ಅಲ್ವಾ ಸ್ನೇಹಿತರೆ ಈ ಮನೆಯ ಫಲವನ್ನು ಎರಡು ಮತ್ತು ಐದನೇ ಮನೆಯ ಫಲವನ್ನು ಕೊಡೋದರಲ್ಲಿ ಬುಧ ಶಕ್ತನ ಆಗಲಿಲ್ಲ ಅವನು ಅಫ್ಲಿಕ್ಟ್ ಆದ ಸಮಸ್ಯೆಗೆ ಗುರಿಯಾದ ಆ್ಯಂಡ್ ಮೋರ್ ಎವರ್ ಈಗ ಅಷ್ಟಮದಲ್ಲಿ ಇವನು ಇರೋದರಿಂದ ಈಗ ಇವನ ಪವರ್ ಏನು ಅಂತ ನೋಡೋಣ ಈಗ ಅಷ್ಟಮಗತನ ಆದಾಗ ಅವನಲ್ಲಿ ಫಲವನ್ನು ನೆಗೆಟಿವ್ ಆಗಿ ಕೊಡ್ತಾನೆ ಅಷ್ಟಮಕ್ಕೆ ತಕ್ಕಂಗೆ ಕೆಟ್ಟ ಫಲಗಳನ್ನು ಕೊಡಬೇಕು ಆದರೆ ಆ ಫಲ ಕೊಡೋದಕ್ಕೆ ಇವನಲ್ಲಿ ಆ ಯೋಗ್ಯತೆ ಇದೆಯಾ ಅಂತ ನೋಡೋದು ಹೇಗೆ ಒಂದು ಡಿಗ್ರಿ ವೈಸ್ ನೋಡಬೇಕು ಆರು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷದಲ್ಲಿದ್ದಾರೆ ಬುಧ ಅದರ ಅರ್ಥ ಏನು ಇವನಿನ್ನು ಜಸ್ಟ್ ಬಾಲಾವಸ್ಥೆಯಿಂದ ಮುಂದೆ ಬರ್ತಿದ್ದಾನೆ ಅಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ರಿಸಲ್ಟು ಅಂತ ನೀವು ತಿಳ್ಕೊಂಡಿದ್ದೀರಿ ಇನ್ನೊಂದು ಸೂರ್ಯನಿಗೆ ಹತ್ತಿರದಲ್ಲಿದ್ದಾನೆ ಸೂರ್ಯ ಮೂರು ಡಿಗ್ರಿ ಮೂವತ್ತು ನಿಮಿಷದಲ್ಲಿದ್ದಾನೆ ಈತ ಆರು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಅಂದರೆ ಹದಿಮೂರು ಡಿಗ್ರಿ ಒಳಗಡೆಗೆ ಸೂರ್ಯನಿಗೆ ಹತ್ತಿರದಲ್ಲಿರೋದ್ರಿಂದ ಕ್ಷಮಸ್ ಬುಧ ಅಸ್ತನ ಆಗಿದ್ದಾನೆ ಅಂದರೆ ಕಂಬಸ್ಟ್ ಆಗಿದ್ದಾನೆ ಸೂರ್ಯನಿಂದ ಸೂರ್ಯನ ಬಿಸಿಲಿನಿಂದ ಆ ಶಾಖದಿಂದ ಆತ ಸತ್ ಹೋಗಿದ್ದಾನೆ ಅಸ್ತನಾಗಿದ್ದಾನೆ ಸೊ ಇಲ್ಲಿ ಬುಧಗ್ರಹ ಸಂಪೂರ್ಣ ಫಲವನ್ನು ಕಳ್ಕೊಂಡಿದ್ದಾನೆ ಸೊ ಯಾವಾಗ ಎರಡು ಮತ್ತು ಐದನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತು ತನ್ನ ಬಲವನ್ನು ಕಳ್ಕೊಂಡಿರೋದ್ರಿಂದ ಸೊ ಈ ಎರಡು ಮನೆಯ ರಿಸಲ್ಟನ್ನು ಕೊಡೋದರಲ್ಲಿ ಈತನಿಗೆ ಆಗೋದಿಲ್ಲ ಇದರ ಅರ್ಥ ಏನು ಅವನಿಗೆ ಹಣಕಾಸಿನಲ್ಲಿ ಸಮಸ್ಯೆ ಆಗುತ್ತೆ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ವಾಣಿ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಮಾತಿನಲ್ಲಿ ಹಾಗೂ ಪಂಚಮ ಪಂಚಮ ಬಂದು ಮಕ್ಕಳ ವಿಚಾರದಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಹಾಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ಪೆಕ್ಯುಲೇಷನ್ ಶೇರ್ ರಿಲೇಟೆಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಪ್ರೇಮ ಪ್ರೀತಿ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಅದು ಒಂದು ಒಳ್ಳೆ ಹಂತಕ್ಕೆ ಬಂದು ಅವನಿಗೆ ಏನು ಕ್ಯಾಶ್ ಆಗೋದಿಲ್ಲ ಅರ್ಥ ಆಯ್ತಲ್ಲ ಈ ಎಲ್ಲ ಈ ಎರಡು ಮನೆಯ ರಿಸಲ್ಟನ್ನು ಬುಧ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಸ್ನೇಹಿತರೆ ಓಕೆ ಈಗ ಮೂರನೇ ಸ್ನೇಹಿತ ಯಾರು ಯೋಗಕಾರಕ ಶನಿ ಶುಕ್ರನಿಗೆ ಶನಿ ಪರಮ ಮಿತ್ರ ಹಾಗೂ ಶನಿ ಹತ್ತು ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಪ್ರೋಗ್ರೆಸಿವ್ ಆಗಿ ಮುಂದೆ ಹೋಗಿರೋದ್ರಿಂದ ಇವನು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ ಹಾಗೇನೇ ಶನಿ ಯಾವುದೇ ಕಾರಣಕ್ಕೂ ಇಲ್ಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕೂತಿಲ್ಲ ಅಲ್ವಾ ದುಸ್ಥಾನಗಳಲ್ಲಿ ಕೂತಿಲ್ಲ ಆದ್ದರಿಂದ ಶನಿ ಶುಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಲಾಭ ಲಾಭದ ಮನೆಯಲ್ಲಿದ್ದಾನೆ ಹಾಗೆ ಇವನು ದಶಮ ಅಂದರೆ ನಿಮ್ಮ ಕರ್ಮ ಪ್ರೊಫೆಷನ್ ನಿಮ್ಮ ಕರ್ಮದ ರಿಸಲ್ಟು ಕೊಡೋದ್ರಲ್ಲಿ ಆತನಿಗೆ ಆ ಶಕ್ತಿ ಇದೆಯಾ ನೋಡಬೇಕಲ್ವಾ ಇಲ್ಲಿ ಹದಿಮೂರು ಡಿಗ್ರಿ ಹದಿನಾರು ನಿಮಿಷದಲ್ಲಿ ಹನ್ನೊಂದನೇ ಮನೆಯಲ್ಲಿ ಕೂತಿರೋದ್ರಿಂದ ಯುವ ಅವಸ್ಥೆಯಲ್ಲಿ ಒಳ್ಳೆಯ ರಿಸಲ್ಟು ಕೊಡುವಂಥ ಸ್ಥಿತಿಯಲ್ಲಿದ್ದಾನೆ ಇವನು ಒಳ್ಳೆಯ ಫಲವನ್ನು ಕೊಡ್ತಾನೆ ಆ ಶಕ್ತಿನೂ ಅವನಿಗಿದೆ ಹಾಗೇ ಕುಜ ಕುಜನ ದೃಷ್ಟಿ ಕೂಡ ಶನಿಯ ಮೇಲಿದೆ ಹನ್ನೆರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಕೂತು ಶನಿಯನ್ನು ನೋಡ್ತಿದ್ದಾನೆ ಯಾವಾಗಲೂ ಶನಿ ಅಥವಾ ಶನಿ ಮತ್ತು ಕುಜ ಒಟ್ಟಿಗೆ ಇರೋದೇ ಆಗಲಿ ಒಂದೇ ರಾಶಿಯಲ್ಲಿ ಇರೋದೇ ಆಗಲಿ ಅಥವಾ ಆಪೋಸಿಟ್ ಒನ್ ಏಯ್ಟಿ ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಒಬ್ಬರನ್ನೊಬ್ಬರು ಏಳನೇ ದೃಷ್ಟಿಯಿಂದ ನೋಡಿಕೊಂಡಾಗ ಕುಜನ ದೃಷ್ಟಿ ಶನಿ ಮೇಲೆ ಶನಿ ದೃಷ್ಟಿ ಕುಜನ ಮೇಲೆ ಇದ್ದಾಗ ಇದು ಒಂದು ರೀತಿಯಾದ ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್ ಸೊ ಈತನ ಜೀವನದಲ್ಲಿ ಮನೆ ವಿಚಾರದಲ್ಲೇ ಆಗಲಿ ಮನೆ ಕಟ್ಟೋ ವಿಚಾರದಲ್ಲೇ ಆಗಲಿ ಅವನ ಸುಖ ಸುಖ ಭಾವ ಅಲ್ವಾ ಇದು ನಾಲ್ಕನೇ ಮನೆ ಸುಖದ ವಿಚಾರದಲ್ಲೇ ಆಗಲಿ ನೆಮ್ಮದಿಯಾಗಿ ಬದುಕೋ ವಿಚಾರದಲ್ಲೇ ಆಗಲಿ ಹಾಗೂ ಹನ್ನೊಂದನೇ ಮನೆ ತನ್ನ ಪ್ರೊಫೆಷನ್ನಲ್ಲಿ ತಾನು ಎಷ್ಟು ಕಷ್ಟಪಟ್ಟಿರ್ತ ಗಳಿಸಿರ್ತಾನೋ ಅದರ ಲಾಭ ಬರೋ ವಿಚಾರದಲ್ಲೇ ಆಗಲಿ ಇವನು ತುಂಬ ಸಂಘರ್ಷ ಮಾಡಬೇಕು ಶನಿ ಮತ್ತು ಕುಜನ ಈ ಕಾಂಬಿನೇಷನ್ ಜೊತೆಗಿರೋದ್ರಲ್ಲೇ ಆಗಲಿ ಆಪೋಸಿಟ್ ಡೈರೆಕ್ಷನ್ ಒಬ್ರನ್ನೊಬ್ರು ನೋಡೋದ್ರಲ್ಲೇ ಆದರೂ ಕೂಡ ಇವನು ಈ ಎರಡು ಮನೆಗಳ ವಿಚಾರವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋವಾಗ ತುಂಬ ಕಷ್ಟಪಡಬೇಕಾಗತ್ತೆ ಸಂಘರ್ಷ ಯೋಗ ಅಂತ ಕರಿತೀವಿ ಇದನ್ನು ಶನಿ ಕಾಂಬಿನೇಷನನ್ನು ಶನಿ ಮತ್ತು ಕುಜನ ಕಾಂಬಿನೇಷನ್ ಸಂಘರ್ಷ ಯೋಗ ಒಬ್ಬರಿಗೆ ಒಬ್ರು ಬದ್ಧ ವೈರಿಗಳವರು ಸೊ ಹೀಗಾಗಿ ಇವನು ಕೊಡೋದನ್ನು ಅವನು ತಡಿತಾನೆ ಅವ್ನು ಕೊಡೋದನ್ನು ಇವನು ತಡಿತಾನೆ ಸೊ ಇಬ್ಬರು ಈ ರೀತಿ ಆಪೋಸಿಟ್ ಕಾಂಬಿನೇಷನ್ನಲ್ಲಿ ಇರೋದ್ರಿಂದ ಈ ಜಾತಕ ತುಂಬ ಸಂಘರ್ಷ ಮಾಡಬೇಕಾಗತ್ತೆ ಕಷ್ಟಪಟ್ಟೆ ಎಲ್ಲವನ್ನು ಸಾಧಿಸ್ಬೇಕಾಗತ್ತೆ ಇದನ್ನು ನಾವು ಸಂಘರ್ಷ ಯೋಗ ಅಂತೀವಿ ಬಟ್ ಆದರೂ ಕೂಡ ಶನಿ ಇಲ್ಲಿ ಒಳ್ಳೆ ಇರೋದ್ರಿಂದ ಒಳ್ಳೆ ಡಿಗ್ರಿಯಲ್ಲಿರೋದರಿಂದ ಶನಿ ಪ್ರಭಾವನೆ ಹೆಚ್ಚಿರುತ್ತೆ ಇಲ್ಲಿ ಕುಜನನ್ನು ನೀವು ನೋಡಿದಾಗ ಏಳು ಡಿಗ್ರಿ ಮೂವತ್ತು ಏಳು ನಿಮಿಷದಲ್ಲಿರೋದ್ರಿಂದ ಬಲಾಬಲಗಳಲ್ಲಿ ಶನಿ ಹೆಚ್ಚು ಬಲವಾಗಿದ್ದಾನೆ ಕಂಪ್ಯಾರಿಟಿವ್ಲಿ ಕುಜನ ಪವರನ್ನು ನೀವು ನೋಡಿದಾಗ ಅರ್ಥ ಆಯ್ತಲ್ಲ ಸ್ನೇಹಿತರೆ ಯಾಕೆಂದರೆ ಶನಿಯಲ್ಲಿ ಸ್ವಗ್ರಹಿ ಹನ್ನೊಂದನೇ ಮನೆ ಕುಂಭ ಕೂಡ ಅವನು ಅವನು ಅವನೇ ಅದಕ್ಕೆ ಅಧಿಪತಿ ಸ್ವಗ್ರಹ ಆಗಿರೋದ್ರಿಂದ ಅವನಿಗಿನ್ನೂ ಜಾಸ್ತಿ ಪವರ್ ಇದೆ ಆದ್ದರಿಂದ ಶನಿನೇ ಎಲ್ಲಿ ಬಲವಾಗಿರೋದ್ರಿಂದ ಶನಿ ಪ್ರಭಾವನೆ ಹೆಚ್ಚಿರುತ್ತೆ ಇವನು ಯೋಗಕಾರಕನಾಗಿರೋದ್ರಿಂದ ಶನಿ ಒಳ್ಳೆ ಫಲವನ್ನೇ ಕೊಡ್ತಾನೆ ಈ ವೃಷಭ ಲಗ್ನಕ್ಕೆ ಅರ್ಥ ಆಯ್ತಲ್ಲ ಈಗ ಮಾರಕ ಗ್ರಹ ಚಂದ್ರ ಮಂಗಳ ಗುರು ನೋಡ್ರಣವಾ ಚಂದ್ರ ಚಂದ್ರ ಮೂರನೇ ಅಧಿಪತಿ ಋಷುಭ ಲಗ್ನಕ್ಕೆ ಮೂರನೇ ಮನೆಯ ಅಧಿಪತಿ ಅವನು ಎರಡನೇ ಮನೆಗೆ ಬಂದ ಮೂರನೇ ಮನೆ ಅಂದರೆ ಏನು ಶ್ರಮ ಶಾರ್ಟ್ ಟ್ರಾವೆಲ್ ಹೊಸ ಹೊಸ ಐಡಿಯಾಲಜಿ ಮಾಡಬೇಕು ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು ಬಿಸ್ನೆಸ್ ವಿಚಾರದಲ್ಲಿ ಅವನು ತನ್ನ ಬ್ರೈನ್ ಯೂಸ್ ಮಾಡಬೇಕು ತುಂಬ ಹೊಸ ಹೊಸ್ದಾಗಿ ಏನಾದ್ರು ಯೋಚನೆ ಮಾಡಿ ಶ್ರಮ ಅವನ ಪರಾಕ್ರಮ ಅವನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅವನು ಎಷ್ಟು ಜ ಎಷ್ಟು ಫಾಸ್ಟ್ ಇರ್ತಾನೆ ಅವನು ಕೆಲಸ ಕಾರ್ಯಗಳಲ್ಲಿ ಎಷ್ಟು ಶ್ರಮ ಹಾಕಿ ದೇಹದ ದೇಹ ದಂಡನೆ ಮಾಡಿ ಕೆಲಸ ಮಾಡ್ತಾನೆ ಅನ್ನೋ ವಿಚಾರವನ್ನು ತೋರಿಸುತ್ತೆ ಈ ಶ್ರಮ ಈ ಒಂದು ಥಿಂಕ್ ಮಾಡಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡುವಂತಹ ದೇಹ ಶ್ರಮವನ್ನು ಹಾಕಿ ಕೆಲಸ ಮಾಡೋವಂತಹ ಚಂದ್ರ ಅದಕ್ಕೆ ಅಧಿಪತಿ ಅವನೇನು ಮಾಡಿದ್ದಾನೆ ಎರಡನೇ ಮನೆಯಲ್ಲಿ ಕೂತ್ಬಿಟ್ಟಿದ್ದಾನೆ ಆ್ಯಂಡ್ ಇವನು ಈ ಋಷಭ ಲಗ್ನಕ್ಕೆ ಮಾರಕ ಆಗ್ತಾನೆ ದೈಹಿಕ ಶ್ರಮವನ್ನು ಹೆಚ್ಚು ಮಾಡಿ ಪ್ರಯತ್ನ ಪಟ್ಟು ಫಲ ಬರೋದು ಈತನಿಗೆ ಕಡಿಮೆ ಆಗತ್ತೆ ಅಂದರೆ ತಾನಿದ್ದ ಮನೆಯಿಂದ ಹಿಂದೆ ಹೋದಾಗ ಅದು ಇಲ್ಲಿಂದ ನೀವು ಏಣಿಸಿದಾಗ ಸುತ್ತಕೊಂಡು ಬಂದಾಗ ಚಂದ್ರ ಮೂರನೇ ಮನೆಗೆ ಎರಡನೇ ಮನೆಗೆ ಬಂದಾಗ ಹನ್ನೆರಡನೇ ಮನೆಗೆ ಬಂದ ಅಂತ ಅರ್ಥ ಅದರ ಅರ್ಥ ಏನು ತಾನು ಹಾಕೋ ಶ್ರಮಕ್ಕೆ ತಕ್ಕ ಫಲ ಈತನಿಗೆ ಸಿಗೋದಿಲ್ಲ ಅರ್ಥ ಆಯ್ತಲ್ಲ ಇವನು ಮಾಡೋ ಪ್ರಯತ್ನ ಇವನು ತಗೊಳ್ಳೋ ಡಿಸಿಷನ್ನು ಇದರಿಂದ ಇವನಿಗೆ ಲಾಸನ್ನು ತರುತ್ತೆ ಹಾಗೂ ಎರಡನೇ ಮನೆ ಹಣದ ಮನೆ ಆಗಿರೋದ್ರಿಂದ ಇದರಿಂದ ಅಲ್ಲಿ ಹಣ ವ್ಯಯವಾಗತ್ತೆ ಹೊರತು ಶೇಖರಣೆ ಆಗೋದಿಲ್ಲ ಇವನು ಮಾರಕ ಆಗಿರೋದ್ರಿಂದ ಇವಲ್ಲಿ ಹೆಚ್ಚು ಇವರಿಗೆ ಸ್ವಲ್ಪ ಹಣ ಮತ್ತು ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಲಿಕ್ಟೇ ಇರುತ್ತೆ ಮೇಲೆ ಮಾತು ಚಂದ್ರ ಆಗಿರೋದ್ರಿಂದ ಸಾಫ್ಟಾಗಿ ಮಾತಾಡಿದ್ರು ಇನ್ನೊಬ್ಬರಿಗೆ ಚುಚ್ಚೋ ಹಾಗೇನೆ ಹೋಗುತ್ತೆ ಬಟ್ ಇವನು ಆ ಫಲ ಕೊಡೋದ್ರಲ್ಲಿ ಶಕ್ತನಾಗಿದಾನಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಆತನ ಡಿಗ್ರಿಯಲ್ಲಿ ಹದಿನೆಂಟು ಡಿಗ್ರಿ ಇಪ್ಪತ್ತೇಳು ನಿಮಿಷ ಸೊ ಡಿಗ್ರಿಯಲ್ಲೂ ಕೂಡ ಬಲವಾಗಿದ್ದಾನೆ ಯಾವಾಗಲೇ ಚಂದ್ರ ಚಂದ್ರಭುಕ್ತಿಯಲ್ಲಿ ಅಥವಾ ಯಾವುದೇ ದಶಾ ನಡೀಲಿ ಆ ಬುಕ್ ಚಂದ್ರನ ಭುಕ್ತಿ ಬಂದಾಗ ಈ ಇದು ಆಕ್ಟಿವ್ ಆಗುತ್ತೆ ಥರ್ಡ್ ಆ್ಯಂಡ್ ಸೆಕೆಂಡ್ ಲಾರ್ಡ್ ಆಕ್ಟಿವ್ ಆಗುತ್ತೆ ಇವನು ತಗೊಳ್ಳೋ ಡಿಸಿಷನ್ನಿಂದ ಇವನು ತಗೊಳ್ಳೋ ಮಾಡೋ ಕೆಲವೊಂದು ಕರ್ಮಗಳಿಂದ ಕೆಲಸ ಅವನೇನು ಹೊಸ್ದಾಗಿ ಏನೋ ಮಾಡಬೇಕು ಅಂತ ಒಂದು ಹೊಸ ವೆಂಚರ್ ಅಂತ ಹೋಗ್ತಾನಲ್ಲ ಅದರಿಂದ ಈತನಿಗೆ ಲಾಸ್ ಆಗತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಬಟ್ ಸೆಕೆಂಡ್ ಗ್ರಹ ಮಂಗಳ ಮಾರ್ಕ ಗ್ರಹಗಳಲ್ಲಿ ಎರಡನೇದ್ದು ಇನ್ನೊಂದು ಮಂಗಳ ಈತನಿಗೆ ಶತ್ರು ಯಾವುದಕ್ಕೆ ವೃಷಭ ಲಗ್ನದ ಲಗ್ನಾಧಿಪತಿ ಶುಕ್ರನಿಗೆ ಶತ್ರು ಮಂಗಳ ಮಂಗಳ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಏಳು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಬಂದು ಸುಖ ಸ್ಥಾನದಲ್ಲಿ ಕೇಂದ್ರದಲ್ಲಿ ಕೂತಿದ್ದಾನೆ ಒಳ್ಳೆಯ ಮನೆಯಲ್ಲೇ ಕೂತಿದ್ದಾನೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಆದರೆ ಇವನು ಮಾರಕ ಗ್ರಹ ವೃಷಭ ಲಗ್ನಕ್ಕೆ ಮಾರಕ ಗ್ರಹ ಆಗಿ ಕೇಂದ್ರದಲ್ಲಿ ಸ್ನೇಹಿತನ ಮನೆಯಲ್ಲಿ ಸಿಂಹ ಸಿಂಹರಾಶಿ ಇದು ನಾಲ್ಕನೇ ಮನೆ ಇಲ್ಲಿ ಸಿಂಹರಾಶಿಯಲ್ಲಿ ಸ್ನೇಹಿತನ ಮನೆಯಲ್ಲೇ ಕೂತಿದ್ರೂ ಕೂಡ ಈತನ ಬಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಇವನು ಇಪ್ಪತ್ತೈದಕ್ಕಿಂತ ಸ್ವಲ್ಪ ಹೆಚ್ಚು ಫಲವನ್ನು ಕೊಡ್ತಾನೆ ಬಟ್ ಸ್ನೇಹಿತನ ಮನೆಯಲ್ಲೂ ಇರೋದ್ರಿಂದ ಇನ್ನೊಂಚೂರು ಬಲ ಹೆಚ್ಚಾಯ್ತಲ್ಲ ಅವನಿಗೆ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬಲ ರಿಸಲ್ಟನ್ನು ಇವನು ಕೊಡ್ತಾನೆ ಇವನು ಖುಜ ಭೂಮಿಕಾರಕ ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ಹಾಗೆಯೇ ಈ ಜಾತಕನಿಗೆ ಸುಖಗಳು ಇದ್ದೇ ಇರುತ್ತೆ ಸಪ್ತಮಾಧಿಪತಿ ಕೇಂದ್ರದಲ್ಲಿ ಬರೋದರಿಂದ ಹಾಗೂ ವ್ಯಯಾಧಿಪತಿ ಕೇಂದ್ರದಲ್ಲಿ ನಾಲ್ಕನೇ ಮನೆಯಲ್ಲಿ ಕೂತಿರೋದ್ರಿಂದ ಈ ತನ್ನ ಸುಖಕ್ಕಾಗಿ ವ್ಯಯವನ್ನು ಮಾಡ್ತಾನೆ ಹನ್ನೆರಡನೇ ಮನೆ ಖರ್ಚಲ್ವಾ ಆ ಖರ್ಚು ಯಾವುದಕ್ಕೋಸ್ಕರ ಆಗತ್ತೆ ತನ್ನ ಸುಖಕ್ಕೋಸ್ಕರ ಮನೆಯ ಪ್ರಾಪರ್ಟಿ ತೊಗೊಳೋದಕ್ಕಾಗ್ಬೋದು ತಾಯಿಗೋಸ್ಕರ ಖರ್ಚು ಮಾಡ್ಬೋದು ತನ್ನ ನೆಮ್ಮದಿ ಸುಖಕ್ಕೋಸ್ಕರ ಖರ್ಚು ಮಾಡ್ಬೋದು ಅರ್ಥ ಆಯ್ತು ಸ್ನೇಹಿತರೆ ಹಾಗೂ ಸೆವೆಂತ್ ಏಳನೇ ಮನೆ ಅಧಿಪತಿ ಅಂದರೆ ತನ್ನ ಹೆಂಡತಿ ಅಥವಾ ತನ್ನ ಪಾರ್ಟ್ನರು ಅವ್ರ ವಿಚಾರದಲ್ಲೂ ಈತ ಸಾಕಷ್ಟು ಖರ್ಚು ಮಾಡ್ತಾನೆ ಹಾಗೆ ಇವನಿಗೆ ಸುಖಕ್ಕೆ ಅನುಕೂಲನೂ ಇದೆ ಆದರೆ ಈತ ಮಾರಕ ಆಗಿರೋದ್ರಿಂದ ಕುಜ ಋಷಭ ಲಗ್ನಕ್ಕೆ ಮಾರಕ ಆಗಿರೋದ್ರಿಂದ ಎಲ್ಲ ಫೆಸಿಲಿಟಿಯನ್ನು ಕೊಟ್ಟರೂ ಕೂಡ ಅದರಲ್ಲಿ ಒಂದಿಷ್ಟು ಕೊರತೆಯನ್ನಿಟ್ಟು ಮನಸ್ಸಿಗೆ ನೆಮ್ಮದಿ ಹಾಳು ಮಾಡುವಂತಹ ಕೆಲಸಗಳು ಕೂಡ ಈ ಮನೆಯಲ್ಲಿ ನಡೆಯುತ್ತೆ ಬಿಗಿನಿಂಗಲ್ಲಿ ಎಲ್ಲ ಇದ್ರೂ ಕೂಡ ಎಲ್ಲ ಇಲ್ಲದೇ ಇರೋ ರೀತಿಯಂಥ ಒಂದು ಅನುಭವವನ್ನು ಕೊಡ್ತಾನೆ ಇದನ್ನ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಮಾರಕ ಗುರು ಆಮೇಲೆ ಮಂಗಳ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಮಾರಕ ಆಗಿರೋದ್ರಿಂದ ಈಗ ಹೃದಯದ ಭಾಗವನ್ನು ಎದೆಯ ಭಾಗವನ್ನು ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸವನ್ನು ತರ್ತಾನೆ ಅದನ್ನು ಒಂಚೂರು ನೆನ್ಪಿಟ್ಟು ಈಗ ಗುರುವಿನ ಬಗ್ಗೆ ಮಾತಾಡೋಣ ವೃಷಭ ಲಗ್ನಕ್ಕೆ ಗುರು ಮಾರಕಾಧಿಪತಿಯಾಗಿ ಅಷ್ಟಮ ಎಂಟನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗ್ತಾನೆ ಗುರು ಅಷ್ಟಮಾಧಿಪತಿ ಎಂಟನೇ ಮನೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಹಿಂದೆ ಕೂರೋದರಿಂದ ಸಪ್ತಮದಲ್ಲಿ ಕೂರೋದರಿಂದ ಅವನ ಪೊಸಿಷನ್ ಚೆನ್ನಾಗಿದೆ ಹಾಗೂ ಲಾಭದ ಅಧಿಪತಿಯಾಗಿ ಸಪ್ತಮದಲ್ಲಿ ಕೂತ್ಕೊಳ್ತಾನೆ ಆದ್ದರಿಂದ ಸಪ್ತಮದಲ್ಲಿ ಸಿಗಬೇಕಾದ ರಿಸಲ್ಟು ಈ ಒಂದು ಅವನು ಅಷ್ಟಮಾಧಿಪತಿಯಾಗಿ ಮಾರಕನಾದರೂ ಕೂಡ ಸಪ್ತಮ ಅಂದರೆ ಹೆಂಡತಿ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಮತ್ತು ಆತನ ಪಾರ್ಟ್ನರ್ ವಿಚಾರದಲ್ಲಿ ಡೈಲಿ ವೇಜಸ್ ಡೈಲಿ ಇನ್ಕಮ್ ವಿಚಾರದಲ್ಲಿ ಅವನಿಗೆ ಬೆನಿಫಿಟ್ ಬಂದೇ ಬರುತ್ತೆ ಯಾಕೆಂದರೆ ಗುರು ಎಂಟು ಡಿಗ್ರಿ ಇಪ್ಪತ್ತೊಂದು ನಿಮಿಷದಲ್ಲಿದ್ದಾನೆ ಬಾಲಾವಸ್ಥೆಯಿಂದ ವಸ್ತೆಯಿಂದ ಸ್ವಲ್ಪ ಮುಂದೆ ಇದ್ದಾನೆ ಹಾಗೂ ಇನ್ನೊಂದು ಬಲ ಅವನಿಗೇನು ಅಂದರೆ ಅವನು ತನ್ನ ಸ್ನೇಹಿತನ ಮನೆಯಲ್ಲಿದ್ದಾನೆ ದಟ್ ಈಸ್ ಒನ್ ಬ್ಯೂಟಿ ಆದ್ದರಿಂದ ಅವನಿಗಲ್ಲಿ ಇನ್ನೂ ಸ್ವಲ್ಪ ಪವರ್ ಹೆಚ್ಚಾಗುತ್ತೆ ಆಮೇಲೆ ಸಪ್ತಮ ಕೇಂದ್ರ ಸ್ಥಾನ ಕೂಡ ಆದ್ದರಿಂದ ಈ ಸಪ್ತಮದ ವಿಚಾರದಲ್ಲಿ ಲಾಭಾಧಿಪತಿಯಾಗಿ ಏಳನೇ ಮನೆಯಲ್ಲಿ ಕೂರೋದ್ರಿಂದ ಈ ಎಲ್ಲ ವಿಚಾರಗಳಲ್ಲಿ ಇವನು ಲಾಭ ಕೊಡ್ತಾನೆ ಆದರೂ ಕೂಡ ಮಾರಕದ ಮಾರಕಾಧಿಪತಿ ಆಗಿರೋದ್ರಿಂದ ಸಪ್ತಮದಲ್ಲಿ ಅಷ್ಟಮದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಹಾಗೂ ಮಾರಕನ ಕೆಲವೊಂದು ಎಲ್ಲ ಈ ಏಳನೇ ಮನೆಯ ವಿಚಾರವನ್ನು ನಿಮಗೆ ತಲುಪಿಸಿದ್ರೂ ಕೂಡ ಪ್ಲಸ್ ನಿಮಗೆ ಸ್ವಲ್ಪ ಸಮಸ್ಯೆ ಕೂಡ ಅದರಲ್ಲಿ ಬಂದೇ ಬರುತ್ತೆ ಕೊನೆಯಲ್ಲಿ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಹಸ್ಬೆಂಡ್ ಆ್ಯಂಡ್ ಆಗಿರ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಾದ ಸಣ್ಣ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಇರುತ್ತೆ ಹೆಚ್ಚು ಸಮಸ್ಯೆ ಮಾಡಲ್ಲ ಯಾಕೆಂದ್ರೆ ಈತ ಎಂಟು ಡಿಗ್ರಿ ಇಪ್ಪತ್ತೊಂದು ನಿಮಿಷದಲ್ಲಿ ಇದ್ದಾನೆ ಅರ್ಥ ಅಲ್ಲ ಅರ್ಥ ಆಯ್ತಲ್ಲ ಸ್ನೇಹಿತರೆ ಶುಭ ಸ್ಥಾ ಯೋಗಕಾರಕ ಗ್ರಹಗಳು ಎಲ್ಲಿ ಕೂರ್ತಾರೋ ಆ ಜಾಗದಲ್ಲಿ ಅವರ ಫಲವನ್ನು ಆ ಜಾಗದ ಫಲವನ್ನು ವೃದ್ಧಿ ಮಾಡ್ತಾರೆ ಹೆಚ್ಚು ಮಾಡ್ತಾರೆ ಹಾಗೆಯೇ ಮಾರಕ ಗ್ರಹಗಳು ಎಲ್ಲಿ ಕೂತ್ಕೊಳ್ತಾವೋ ಆ ಮನೆಯ ರಿಸಲ್ಟನ್ನು ಹಾಳು ಮಾಡ್ತವೆ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಯನ್ನು ಕೊಡ್ತವೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಅದು ಅವರು ಕೂತಿರ್ತಕ್ಕಂತಹ ಜಾಗದ ಮೇಲೆ ಅದು ಡಿಪೆಂಡ್ ಆಗತ್ತೆ ಅದನ್ನು ಮರಿಬಾರ್ದು ಸರಿ ಈಗ ಒಂದು ಹೇಳಿಬಿಡ್ಲ ಸೂರ್ಯ ಸೂರ್ಯ ಈ ಜಾತಕಕ್ಕೆ ಚತುರ್ಥ ನಾಲ್ಕನೇ ಮನೆಯ ಅಧಿಪತಿ ಸುಖ ಸ್ಥಾನಾಧಿಪತಿಯಾಗಿ ಇಲ್ಲಿ ಅಷ್ಟಮದಲ್ಲಿ ಎಂಟನೇ ಮನೆಯಲ್ಲಿ ಕೂತಿರೋದರಿಂದ ನ್ಯೂಟ್ರಲ್ ಆದರೂ ಕೂಡ ಸಮನಾಗಿ ತಟಸ್ಥನಾಗಿ ಮೂರು ಡಿಗ್ರಿ ಮೂವತ್ತು ನಿಮಿಷದಲ್ಲಿ ಕೂತಿರೋದರಿಂದ ನಾಲ್ಕನೇ ಮನೆಯ ಅಧಿಪತಿ ಸ್ಥಿತಿ ಹಾಳಾಯಿತು ಅಲ್ವಾ ದುಸ್ಥಾನಗತಿಯಲ್ಲಿ ಕೆಟ್ಟ ಮನೆಯಲ್ಲಿ ಕೂತಿರೋದ್ರಿಂದ ನಾಲ್ಕನೇ ಮನೆಯ ಅಧಿಪತಿ ನಾಲ್ಕನೇ ಮನೆಯ ಅಧಿಪತಿ ಸ್ಥಾನ ಒಳ್ಳೆಯ ಅಲ್ಲದೆ ಆಗಿರೋದ್ರಿಂದ ಕೂತಿರೋದು ಕೆಟ್ಟ ಮನೆಯಲ್ಲಿ ಕೂತಿರೋದರಿಂದ ನಾಲ್ಕನೇ ಮನೆ ಕೂಡ ಪವರನ್ನು ಕಳ್ಕೊಳ್ಳುತ್ತೆ ತನ್ನ ಮನೆಗೆ ಒಳ್ಳೆಯದನ್ನು ಮಾಡುವ ಶಕ್ತಿ ಸೂರ್ಯನಿಗೆ ಇಲ್ಲದೇ ಇರೋದರಿಂದ ಅದರ ಜೊತೆಯಲ್ಲಿ ಕುಜ ಹನ್ನೆರಡನೇ ಮನೆ ಅಧಿಪತಿ ಮಾರಕನಾಗಿ ನಾಲ್ಕನೇ ಮನೆಯಲ್ಲಿ ಕೂತಿರೋದ್ರಿಂದ ಈ ವ್ಯಕ್ತಿಗೆ ನಾನು ಆಗಲೇ ಹೇಳ್ದ ಹೇಳ್ದ ಹಾಗೇನೆ ಏನೇ ಇದ್ದರೂ ಕೂಡ ಈತ ಎಂಜಾಯ್ ಮಾಡೋದು ಕಷ್ಟ ಆಗತ್ತೆ ಆ ಫೆಸಿಲಿಟಿಗಳನ್ನು ಎಂಜಾಯ್ ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಆ ಫೆಸಿಲಿಟಿನ ಒಟ್ಟು ಹಾಕೋದು ಸ್ವಲ್ಪ ಕಷ್ಟವೇ ಆಗುತ್ತೆ ಅದ್ರ ಜೊತೆಯಲ್ಲಿ ಇವನು ಅದನ್ನು ಎಂಜಾಯ್ ಮಾಡೋದು ಕಷ್ಟ ಆಗುತ್ತೆ ನಾಲ್ಕನೇ ಮನೆ ಪವ ಫೆಸಿಲಿಟಿಯನ್ನು ಕೊಡೋದರಲ್ಲಿ ಸೂರ್ಯ ಆಗ್ತಾನೆ ಒಂದು ಗುಡ್ ನ್ಯೂಸ್ ಏನಂದರೆ ಯಾವಾಗಲೂ ದುಸ್ತಾನಗಳಲ್ಲಿ ಈ ಗ್ರಹಗಳು ಯಾವ ಗ್ರಹ ಕೂತಿರುತ್ತೋ ಅವು ಕಡಿಮೆ ಡಿಗ್ರಿಯಲ್ಲಿ ಕಡಿಮೆ ಪವರ್ ಅಲ್ಲಿದ್ದರೆ ಒಳ್ಳೆಯದು ಅಲ್ಲಿ ಕೆಟ್ಟು ಫಲಗಳು ಹೆಚ್ಚು ಬರೋದಿಲ್ಲ ಅನ್ನೋದನ್ನ ನಾವು ಇಟ್ಕೋಬೇಕು ಸ್ನೇಹಿತರೆ ಸೊ ಈಗ ನಾವು ಋಷಭ ರಾಶಿಯಲ್ಲಿ ಯೋಗಕಾರಕ ಗ್ರಹ ಹೇಗೆ ಫಲ ಕೊಡುತ್ತೆ ಮಾರಕ ಗ್ರಹ ಹೇಗೆ ಫಲ ಕೊಡುತ್ತೆ ಅದರ ಸ್ಥಿತಿಗತಿ ಯಾವ ಜಾಗದ ಜಾತಕದಲ್ಲಿ ಎಲ್ಲಿ ಕೂತಿರುತ್ತೆ ಅದರ ಡಿಗ್ರಿವೈಸು ಹಾಗೂ ಉಚ್ಚ ನೀಚ ಅದನ್ನೆಲ್ಲವನ್ನು ನಾವು ನೋಡಿ ಫಲವನ್ನು ನುಡಿಬೇಕು ಅದು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಇದು ಜಸ್ಟ್ ನೋಡಿದ್ರೆ ಪ್ರಯೋಜನ ಇಲ್ಲ ನೀವು ಸಾಕಷ್ಟು ಪ್ರಯತ್ನ ಮಾಡಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿರೋರು ಎಲ್ಲರದ್ದು ಜಾತಕ ತೊಗೊಂಡು ನಾನು ಹೇಳೋ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಆ ನೀವು ಈ ಎಲ್ಲ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಬರ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳಿ ಹಾಗೆ ಅಂತ ಹೇಳಿ ಇಲ್ಲಿ ನಾನು ಹೇಳಿರತಕ್ಕಂತಹ ಈ ರಿಸಲ್ಟನ್ನೇ ಫೈನಲ್ಲು ಅಂತ ತೊಗೋಬೇಡಿ ಯಾಕೆ ಅಂತ ಹೇಳ್ತೀನಿ ಅಂದರೆ ಒಂದು ಎಕ್ಸಾಂಪಲ್ ನಾನು ಇಲ್ಲೇ ಕೊಡ್ತೀನಿ ಈಗ ನೋಡಿ ನಾಲ್ಕನೇ ಮನೆಯಲ್ಲಿ ಕುಜ ಕುತ್ಕೊಂಡಿದ್ದಾನೆ ಆ್ಯಕ್ಚುಲಿ ನಾಲ್ಕನೇ ಮನೆಯಲ್ಲಿ ಕುಜ ಕೂರಬಾರದು ಅರ್ಥ ಆಯ್ತಾ ಸ್ನೇಹಿತರೆ ಏಳನೇ ಮನೆಯಲ್ಲಿ ಗುರು ಒಳ್ಳೆ ರಿಸಲ್ಟ್ ಕೊಡಲ್ಲ ನಾಲ್ಕನೇ ಮನೆಯಲ್ಲಿ ಕುಜ ಒಳ್ಳೆ ರಿಸಲ್ಟ್ ಕೊಡಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಇದು ಹೇಗೆ ಅನ್ನೋದನ್ನ ನಾನು ಮುಂದೆ ಯೋಗಕಾರಕ ಗ್ರಹಗಳು ಹನ್ನೆರಡು ಮನೆಗಳಲ್ಲೂ ಒಂದೊಂದು ಮನೆಗೆ ಕಾರಕ ಗ್ರಹಗಳಿವೆ ಈ ಹನ್ನೆರಡು ಮನೆಗಳಿಗೂ ಒಂದನೇ ಮನೆಗೆ ಕಾರಕತ್ವ ಒಂದು ಗ್ರಹಕ್ಕಿದೆ ಎರಡನೇ ಮನೆ ಕಾರಕತ್ವ ಇನ್ನೊಂದು ಗ್ರಹಕ್ಕಿದೆ ಮೂರನೇ ಮನೆ ಕಾರಕತ್ವ ಬೇರೆ ಇದೆ ಒಂದು ಕಾರಕತ್ವ ಇದೆ ಹಾಗೆಯೇ ನಿಮ್ಮ ವಾಹನಕ್ಕೆ ಕಾರಕತ್ವ ಬೇರೆ ಇದೆ ತಾಯಿಗೆ ಕಾರಕತ್ವ ಬೇರೆ ಇದೆ ತಂದೆಗೆ ಕಾರಕತ್ವ ಇದೆ ಹತ್ತನೇ ಮನೆಯೋ ನೇಮ್ ಫೇಮೋ ಇದೆ ಕೆಲಸಕ್ಕೆ ಆರನೇ ಮನೆಯಲ್ಲಿ ಕೆಲಸಕ್ಕೆ ಒಂದು ಕಾರಕತ್ವ ಇದೆ ರೋಗಕ್ಕೆ ಒಂದು ಕಾರಕತ್ವ ಇದೆ ಅರ್ಥ ಆಯ್ತಾ ಸ್ನೇಹಿತರೆ ಆ ಒಂದೊಂದು ಮನೆಗೂ ಇರತಕ್ಕಂತಹ ಕಾರಕ ಗ್ರಹಗಳನ್ನು ನಾನು ಹೇಳ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋ ಇದು ಯೋಗ ಕಾರಕ ಮಾರ್ಕ ಮುಗಿದ ಮೇಲೆ ಆ ವೀಡಿಯೋನ ನಾನು ಮಾಡ್ತೀನಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಕುಜ ಯಾಕಿರಬಾರ್ದು ಏಳನೇ ಮನೆಯಲ್ಲಿ ಗುರು ಯಾಕಿರಬಾರ್ದು ಅರ್ಥ ಆಯ್ತಲ್ಲ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ವೆಯಿಕಲ್ಲಿಗೆ ಸಮಸ್ಯೆ ಆಗುತ್ತೆ ಅದು ಒಂದೊಂದಕ್ಕೊಂದೊಂದು ಇದೆ ಅದು ಯಾಕೆ ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಇಲ್ಲಿ ನುಡಿಯೋ ಭವಿಷ್ಯವನ್ನೇ ನೀವು ಇದೇ ಅಲ್ಟಿಮೇಟ್ ಅಂತ ಇಟ್ಕೋಬೇಡಿ ಅದಕ್ಕೆ ಇನ್ನೂ ಬಹಳಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಬೇಕಾಗತ್ತೆ ಇನ್ನೊಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಂತ ಹಂತವಾಗಿ ನೀವು ಕಲೀಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಒಂದೇ ಸರಿಗೆ ತು ಎಲ್ಲವನ್ನೂ ಹೇಳ್ಕೊಟ್ಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಜಾತಕಗಳನ್ನು ತಗೊಂಡು ನಾ ಹೇಳಿದ್ದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಬನ್ನಿ ಕೊನೆಗೆ ಅದನ್ನು ಕನ್ಕ್ಲೂಡ್ ಮಾಡಬಹುದು ಯಾವುದು ಸಮಸ್ಯೆ ಕೊಡ್ತಾಯಿದೆ ಯಾವುದು ಯೋಗಕಾರಕವಾಗಿದೆ ಯಾವುದು ಒಳ್ಳೆಯ ಫಲ ಕೊಡ್ತಿದೆ ಯಾವ ನೆಗೆಟಿವ್ ಫಲ ಕೊಡ್ತಿದೆ ಅಂತ ಸೊ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಎಲ್ಲರೂ ಈ ವಿದ್ಯೆಯನ್ನು ಕಲಿಯಲಿ ನಮ್ಮ ಆಸೆ ನಿಮ್ಮ ಆಸೆ ಏನು ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಜ್ಯೋತಿಷಿಯನ್ನು ಹುಟ್ಟುಹಾಕುವಂಥದ್ದನ್ನು ಖಂಡಿತ ಮರಿಬೇಡಿ ಇದನ್ನು ನೀವು ಹೆಚ್ಚು ಜನಗಳಿಗೆ ಶೇರ್ ಮಾಡಿದ್ರೆ ಮಾತ್ರ ನಾನು ನೀವು ಅಂದ್ಕೊಂಡಿರೋದು ನಿಜ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಆಯ್ತಲ್ಲ ಯಾರಾದ್ರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಒಂದರಿಂದ ಹದಿನೈದರವರೆಗೂ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಹೊಸಬ್ರಿಗೆ ಫಸ್ಟ್ ಟೈಮ್ ಈ ವಿಡಿಯೋನ ನನ್ನ ವಿಡಿಯೋನ ವಾಚ್ ಮಾಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮ್ಮನ್ನು ಈಸಿಯಾಗಿ ರೀಚ್ ಆಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ